ಕನ್ನಡದ ಖ್ಯಾತ ಕಾದಂಬರಿಗಾರರಾಗಿದ್ದಂಥ ತ್ರಿವೇಣಿಯವರ ಬಹುತೇಕ ಕಾದಂಬರಿಗಳು ಚಲನಚಿತ್ರವಾಗುವ ಮುಖಾಂತರ ಅವರು ಜನಮಾನಸಲ್ಲಿ ಈಗಲೂ ಕೂಡ ಅಚ್ಚಳಿಯದೆ ಉಳಿದಿದ್ದಾರೆ ಅವರು ಮೈಸೂರಿನಲ್ಲಿ ಬದುಕಿ ಬಾಳಿದಂತಹ ಮನೆಯನ್ನು ಇದೀಗ ಒಂದು ವಸ್ತು ಸಂಗ್ರಹಾಲಯ ಮಾಡಲು ಅವರ ಪುತ್ರಿಯಾಗಿರುವಂಥ ಮೀರಾ ಕುಮಾರ್ ಹೊರಟಿದ್ದಾರೆ ಈ ಕುರಿತು ಮೀರಾ ಕುಮಾರ್ ಏನು ಹೇಳ್ತಾರೆ ಅಂತ ಕೇಳೋಣ ಮೇಡಮ್ ಮೊಟ್ಟ ಮೊದಲನೇದಾಗಿ ಈ ಒಂದು ಮನೆಯನ್ನು ವಸ್ತು ಸಂಗ್ರಹಾಲಯ ಮಾಡಬೇಕು ಅಂತ ನಿಮಗೆ ಏನಕ್ಕೆ ಅನಿಸ್ತು ಅಂತ ಸರ್ ಆ್ಯಕ್ಚುಲಿ ನಾನು ಯು ಲಂಡನ್ಗೆ ಹೋಗಿದ್ದಾಗ ಶೇಕ್ಸ್ಪಿಯರ್ ಅವ್ರ ಮನೆಗೆ ಹೋಗಿದ್ದೆ ಆವಾಗ ನನಗೆ ಅದು ಅದನ್ನು ನೋಡಿದಾಗ ತುಂಬ ಇಷ್ಟ ಆಯಿತು ಇದು ಇದೇ ಥರ ನನ್ನ ನಮ್ಮ ಅಮ್ಮನ ಮನೆನೂ ಮಾಡ್ಬೋದು ನಮ್ಮ ಅಮ್ಮನ್ನ ನೋಡಲೇ ಇಲ್ಲ ಸೊ ಅದರಿಂದ ಅವ್ರಿಗೆ ಮೆಮೊರಿಯಲ್ ಆ ಥರದ್ದು ಏನೂ ಇಲ್ಲದೆ ಇರೋದ್ರಿಂದ ನಾನು ಅವ್ರ ಮನೆಯೂ ಇದೇ ಥರ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡಿದೆ ಜೊತೆಗೆ ನಮ್ಮ ಅಮ್ಮಂದು ಪ್ರತಿಯೊಂದು ಸಾಮಾನು ನಮ್ಮ ತಂದೆ ಎಲ್ಲ ರಕ್ಷಿಸಿ ಇಟ್ಟಿದ್ರು ಯಾವುದೂ ಎಸ್ಸಿರಲಿಲ್ಲ ಅವ್ರ ಸೀರೆಯಿಂದ ಹಿಡಿದು ಅದು ಮೇಕಪ್ ಬಾಕ್ಸಿಂದ ಹಿಡಿದು ವಾಚಿಂದ ಹಿಡಿದು ಅವ್ರ ಹ್ಯಾಂಡ್ ರೈಟಿಂಗಿಂದ ಹಿಡಿದು ಎಲ್ಲ ಇಟ್ಟಿದ್ದರು ಅದರಿಂದ ನನಗದು ಒಂದು ತಲೆಗೆ ಬಂತು ಮಾಡೋಣ ಇದು ಮಾರ್ಬಿಡ್ಬೋದು ಇದು ಮಾರೋದೇನು ಐದು ಐದು ದಿನದಲ್ಲಿ ಮಾರಾಟ ಆಗೋಗುತ್ತೆ ಆದರೆ ಆ ದುಡ್ಡುಗೇನು ಬೆಲೆ ಇಲ್ಲ ನನಗೆ ನಮ್ಮ ಅಮ್ಮನ ಹೆಸರು ಉಳಿಲಿ ನಮ್ಮಮ್ಮಂದ ಒಂದು ಅವರಿದ್ದು ಬದುಕಿ ಬಾಳಿದ ಮನೆ ಇದು ಅದಕ್ಕೋಸ್ಕರ ಅವ್ರದ್ದೊಂದು ಅದು ಇದನ್ನೇ ಒಂದು ಮೆಮೊರಿಯಲ್ ಥರ ಇರಲಿ ಅಂತ ನಾನು ಡಿಸೈಡ್ ಮಾಡಿದೆ ಮೇಡಮ್ ಇದಕ್ಕೆಲ್ಲ ಖರ್ಚು ವೆಚ್ಚ ಎಷ್ಟಾಗುತ್ತೆ ಈಗ ಸ್ವಯಂ ಇದು ಮಾಡ್ತಾ ಇದ್ದೀರಾ ಸರ್ಕಾರದಿಂದ ನೆರವು ಏನಾದ್ರು ಬರ್ತಾ ಇದೆಯಾ ಅಂತ ಇಲ್ಲ ಸರ್ ನಾವು ಒಬ್ಬರು ನಮ್ಮ ತನ್ನ ತಾಯಿದು ತುಂಬ ಅಭಿಮಾನಿ ದೊಡ್ಡ ಅಭಿಮಾನಿ ಅವರು ಖರ್ಚು ವೆಚ್ಚ ಎಲ್ಲ ಅವರೇ ನೋಡ್ಕೊಳ್ತಾ ಇದ್ದಾರೆ ಅವ್ರ ಹೆಸರು ಅವ್ರಿಗೆ ತಿಳಿಪಡ್ಸೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅದಕ್ಕಿಂತ ಸದ್ಯಕ್ಕೆ ಹೇಳ್ತಾ ಇಲ್ಲ ಸೊ ಸರ್ಕಾರದಿಂದ ನಾನು ಏನೂ ಅಪೇಕ್ಷಿಸಿಲ್ಲ ಯಾಕಂದರೆ ಸ್ವಲ್ಪ ನಾವು ನಮ್ಮ ಮಟ್ಟಿಗೆ ನಮ್ಮದು ಮಾಡ್ಕೊಳ್ಳೋಣ ಆ ಥರ ಫಂಡಿಂಗ್ ಸಿಕ್ಕಿದಾಗ ಹೋಗಿ ಹೋಗಿ ಪಾಪ ಯಾಕೆ ತೊಂದರೆ ಕೊಡಬೇಕು ಮುಂದೆ ನೋಡೋಣ ಮೇಂಟೆನೆನ್ಸ್ ಮಾಡೋಕ್ಕೆ ಅದು ಇದು ಮುಂದೆ ಅವ್ರಿಗೆ ಸರ್ಕಾರಕ್ಕೆ ನಾನು ಏನಾದ್ರು ಕೇಳಬೇಕಾದಾಗ ಹೋಗಿ ಕೇಳ್ತೀನಿ ಮೇಡಮ್ ವಸ್ತು ಸಂಗ್ರಹಾಲಯದ ಜೊತೆಗೆ ಬೇರೆ ಏನೇನೆಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಇದು ಮಾಡ್ತಾ ಇದ್ರಿ ಅಂತ ಸರ್ ತುಂಬ ಚಟುವಟಿಕೆಗಳು ಮಾಡಬೇಕು ಅಂತ ಆಸೆ ಇದೆ ಯಾಕೆಂದರೆ ಬರೀ ವಸ್ತು ಸಂಗ್ರಹಾಲಯ ಆದರೆ ಏನಾಗೋಗುತ್ತೆ ಒಂದು ಮೂರು ತಿಂಗಳು ಬರ್ತಾರೆ ನೋಡ್ತಾರೆ ಅದದೇ ನೋಡೋಕೆ ಮತ್ತೆ ಬರೋದಿಲ್ಲ ಸೊ ಅದರಿಂದ ತುಂಬ ಚಟುವಟಿಕೆಗಳು ಮಾಡಬೇಕು ಅಂತ ಇಲ್ಲಿ ಬೇರೆ ಬೇರೆ ಒಂದಿಷ್ಟು ಜಾಗಗಳನ್ನ ಅದಕ್ಕೆ ಇದು ಮಾಡಿಬಿಟ್ಟು ಒಂದು ಕೌನ್ಸಲಿಂಗ್ ಸೆಂಟರ್ ಓಪನ್ ಮಾಡ್ಬೇಕಂತ ಇದ್ವಿ ಯಾಕೆಂದರೆ ನಮ್ಮಮ್ಮ ಬರೆದಿರೋದೆಲ್ಲ ಮಾನಸಿಕ ರೋಗದ ಕಥೆಗಳೇ ಜಾಸ್ತಿ ಇದೆ ಕೌನ್ಸಿಲಿಂಗ್ ತೊಗೋಬೇಕು ಅಂತಲೂ ಇದೆ ಅದರಲ್ಲಿ ಅವರು ಅಡ್ವೈಸ್ ಮಾಡಿದ್ದಾರೆ ಡಾಕ್ಟರ್ಸಿಂದ ಕೌನ್ಸಿಲಿಂಗ್ ತೊಗೊಳ್ಳಿ ಅಂತ ಸೊ ಅದಕ್ಕೋಸ್ಕರ ಅದು ಒಂದು ಆಫೀಸಲ್ಲಿ ಅದು ಓಪನ್ ಮಾಡಿ ಕಾಲೇಜು ಯುವಕರಿಗೆ ಮತ್ತು ವಯಸ್ಸಾದವ್ರಿಗೆ ಯಾರಿಗೆ ಬೇಕೋ ಅವ್ರಿಗೆ ಫ್ರೀ ಕೌನ್ಸಿಲಿಂಗ್ ಒಂದು ಏರ್ಪಾಡು ಮಾಡೋಣ ಅಂತ ಒಂದು ಆಸೆ ಇದೆ ಮತ್ತು ಇಲ್ಲಿ ಬುಕ್ ಡಿಸ್ಕಷನ್ ಕ್ಲಬ್ ಪುಸ್ತಕಗಳ ವಿಮರ್ಶೆಗಳು ಅಥವಾ ಬುಕ್ಕು ರಿಲೀಸ್ ಮಾಡೋ ಇದ್ದರೆ ಅಥವಾ ಇನ್ನೇನಾದ್ರು ಹಿರಿಯ ಸಾಹಿತಿರು ಬಂದು ಮಾತನಾಡಿ ಕಿರಿಯ ಸಾಹಿತಿ ಅವರಿಗೆ ಸ್ವಲ್ಪ ನಾವು ಹೆಂಗೆ ಬರಿಬೇಕು ಅಂತ ಹೇಳ್ಕೊಡೋದು ಅದೆಲ್ಲದಕ್ಕೂ ಇಲ್ಲಿ ನಡೆಸ್ತಾ ಬರ್ತೀವಿ ಮೇಡಮ್ ಸರ್ ನಮ್ಮ ತಾಯಿ ಮನೆಯಲ್ಲಿ ಒಂದು ಹನ್ನೆರಡು ವರ್ಷ ಹ್ಮ್ ಹ್ಮ್ ಆದ್ರೆ ಅವರು ಆಕ್ಚುಲಿ ಏನಾಗಿತ್ತು ಅಂದ್ರೆ ನಮ್ಮ ತಂದೆನೂ ತಾಯಿನೂ ಸೆಕ್ ಸೆಕೆಂಡ್ ಕಝಿನ್ಸ್ ತರ ಸೊ ಈ ಮನೆಯಲ್ಲಿ ಈ ಮನೇನ ನಮ್ಮ ತಂದೆ ತಾತನಿಂದ ನಮ್ಮ ತಾಯಿ ತಾತ ಬಾಡಿಗೆಗೆ ತಗೊಂಡು ಸ್ವಲ್ಪ ದಿನ ಇದ್ರು ಅವರು ರಿಲೇಷನ್ಸ್ ಆದ್ದರಿಂದ ಅಲ್ಲಿ ಈ ಮನೆಯಲ್ಲೇ ನಮ್ಮಮ್ಮ ಹುಟ್ಟಿದ್ದು ಆಗಿನ ಕಾಲದಲ್ಲಿ ಮನೆಯಲ್ಲೇ ಹುಟ್ಟುತ್ತಾ ಈ ಮನೆ ಇಲ್ಲೊಂದು ಇತ್ತು ಆ ರೂಮಲ್ಲೇ ನಮ್ಮಮ್ಮ ಹುಟ್ಟಿದ್ದು ಆ್ಯಕ್ಚುಲಿ ಸೊ ಅದೇನು ಹೇಳ್ತಾರೆ ಅಂದರೆ ಹುಟ್ಟಿದ ಮನೆಗೆ ಸೊಸೆಯಾಗಿ ಬಂದ್ಲು ಅಂತ ಹೇಳ್ತಾರೆ ಯಾಕೆಂದರೆ ಅವರಿಂದ ನಮ್ಮ ತಂದೆ ತಾತ ಮನೆ ತೊಗೊಂಬಿಟ್ರೆ ಆಮೇಲೆ ಸೊ ನಮ್ಮ ತಂದೆ ಇಲ್ಲಿದ್ರು ನಮ್ಮಮ್ಮನೂ ನಮ್ಮ ತಂದೆಯೂ ಪ್ರೀತಿಸಿ ಮದುವೆ ಆಗಿದ್ದು ಸೊ ಅವರು ಹುಟ್ಟಿದ ಮನೆಗೆ ಸೊಸೆಯಾಗಿ ಬಂದರು ಥರ ಈ ಬುಕ್ಕು ಅಂತೆಲ್ಲ ಅದ್ರ ಬಗ್ಗೆ ಯಾವ ಥರ ಸರ್ ಈ ಬುಕ್ಕಲ್ಲಿ ಡಿಜಿಟಲ್ ಎಲ್ಲ ರೆಡಿಯಾಗಿ ಹೋಗಿದೆ ಜಾನ್ವರಿಲಿ ರಿಲೀಸ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಅವ್ರದ್ದು ಸಣ್ಣ ಕಥೆಗಳು ಕಾದಂಬರಿಗಳು ಟೋಟಲ್ ಇಪ್ಪತ್ನಾಲ್ಕು ಅವ್ರು ಬರೆದಿರೋದು ಪ್ರತಿಯೊಂದು ಈ ಡಿಜಿಟಲ್ ಆಗಿ ಇವಾಗ ರಿಲೀಸ್ ಆಗುತ್ತೆ ಆಡಿಯೋನು ಸಹ ಮಾಡ್ತಾ ಇದ್ದೀನಿ ಸೊ ಆಡಿಯೋನ ಸ್ವಲ್ಪ ಇನ್ನೊಂದು ಚೂರು ಲೇಟ್ ಆಗುತ್ತೆ ಅರೌಂಡ್ ಮಾರ್ಚ್ ಥರ ಆಡಿಯೋ ಎಲ್ಲ ರೆಡಿ ಆಗ್ಬೋದು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಇದಿಷ್ಟು ತ್ರಿವೇಣಿಯವರ ಪುತ್ರಿ ಮೀರಾ ಕುಮಾರ್ ಅವರ ಮನದಾಳದ ಮಾತು ಒಟ್ಟಾರೆಯಾಗಿ ಕನ್ನಡದ ಒಂದು ಕಾದಂಬರಿ ಲೋಕದಲ್ಲಿ ಸಾಕಷ್ಟು ಛಾಪನ ಮೂಡಿಸಿರುವಂಥ ತ್ರಿವೇಣಿಯವರು ಬದುಕಿ ಬಾಳಿದಂಥ ಮನೆ ಮುಂಬರುವ ದಿನಗಳಲ್ಲಿ ಒಂದು ವಸ್ತು ಸಂಗ್ರಹಾಲಯವಾಗಿ ಮಾರ್ಪಾಡುವ ಮುಖಾಂತರ ಅವರು ಏನೆಲ್ಲ ಒಂದು ಸಮಾಜಕ್ಕೆ ಒಂದು ಬುನಾದಿಯನ್ನು ಹಾಕ್ಕೊಟ್ರು ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೂ ಕೂಡ ಈ ಒಂದು ವಸ್ತು ಸಂಗ್ರಹಾಲಯ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು ಎಲ್ಲವೂ ಅಂದ್ಕೊಂಡು ಅಂತ ನೋಡಿದ್ರೆ ಮುಂದಿನ ಒಂದು ವರ್ಷದಲ್ಲಿ ಈ ಮನೆ ವಸ್ತು ಸಂಗ್ರಹಾಲಯ ಅಲಯವಾಗಿ ಸಾರ್ವಜನಿಕರ ವೀಕ್ಷಣೆಗೆ ಒಂದು ಮುಕ್ತವಾಗುತ್ತೆ ಅಂತ ಹೇಳಿ ಹೇಳ್ಬೋದು ಕ್ಯಾಮರಾ ಪರ್ಸನ್ ಉದಯ್ ಜೊತೆ ರಂಗಸ್ವಾಮಿ ನ್ಯೂಸ್ ಒನ್ ಕನ್ನಡ ಮೈಸೂರು